ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಐವರು ರೆಬೆಲ್ ಶಾಸಕರ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ. 10 ಅತೃಪ್ತ ಶಾಸಕರು ಸ್ಪೀಕರ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಮಂಗಳವಾರಕ್ಕೆ ನಿಗದಿಯಾಗಿರುವ ಬೆನ್ನೆಲೆಯಲ್ಲಿ ಶನಿವಾರ ಮತ್ತೆ 5 ಅತೃಪ್ತ ಶಾಸಕರು ಸ್ಪೀಕರ್ ವಿರುದ್ಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಈ 5 ಶಾಸಕರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ. ನಮ್ಮ ರಾಜೀನಾಮೆಗಳನ್ನು ಸ್ಪೀಕರ್ ಉದ್ದೇಶಪೂರ್ವಕವಾಗಿಯೇ ಸ್ವೀಕರಿಸುತ್ತಿಲ್ಲ ಎಂದು ರೋಷನ್ ಬೇಗ್, ಆನಂದ್ ಸಿಂಗ್, ಎಂಟಿಬಿ ನಾಗರಾಜ್, ಡಾಕ್ಟರ್ ಕೆ ಸುಧಾಕರ್ ಮತ್ತು ಮುನಿರತ್ನ ಶನಿವಾರ ಮಧ್ಯಾಂತರ ಅರ್ಜಿ ಸಲ್ಲಿಸಿದರು. ಇವರು ಸಲ್ಲಿಸಿದ ಅರ್ಜಿಯನ್ನು 10 ಶಾಸಕರು ಸಲ್ಲಿಸಿರುವ ಮೂಲ ಅರ್ಜಿಯ ಜತೆಯಲ್ಲೇ ವಿಚಾರಣೆ ನಡೆಸುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ರಾಜ್ಯದ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ವಿಶ್ವಾಸಮತ ಸಾಬೀತಿಗೆ ಮುಂದಾಗಿದ್ದಾರೆ. ನಾವು ರಾಜೀನಾಮೆ ನೀಡಿದರೂ ಸರ್ಕಾರಕ್ಕೆ ಬೆಂಬಲ ನೀಡದಿದ್ದರೆ ಅನರ್ಹಗೊಳಿಸುವ ಬೆದರಿಕೆ ಹಾಕಲಾಗುತ್ತಿದೆ. ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡುವ ಎಲ್ಲ ಹಕ್ಕು ನಮಗಿದೆ. ನಮ್ಮ ಈ ಹಕ್ಕುಗಳನ್ನ ಸ್ಪೀಕರ್ ಕಸಿದುಕೊಳ್ಳುತ್ತಿದ್ದಾರೆ ಎಂದು ಶಾಸಕರು ತಮ್ಮ ಅರ್ಜಿಯಲ್ಲಿ ದೂರಿದ್ದಾರೆ. ಮುಂಬೈನ ಹೋಟೆಲ್ನಲ್ಲಿ ಆಶ್ರಯ ಪಡೆದಿರುವ ಅತೃಪ್ತ ಶಾಸಕರು ಮತ್ತೆ ಮುಂಬೈ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ವಿಧಾನಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಮುಂಬೈನ ಹೋಟೆಲ್ನಲ್ಲಿ ಆಶ್ರಯ ಪಡೆಯುತ್ತಿರುವ ಅತೃಪ್ತ ಶಾಸಕರು ಮುಂಬೈ ಪೊಲೀಸರಿಗೆ ಸೋಮವಾರ ಮತ್ತೊಂದು ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ಗುಲಾಬ್ ನಬಿ ಆಜಾದ್ ಅವರು ತಮ್ಮನ್ನ ಸಂಪರ್ಕಿಸುವ ಸಾಧ್ಯತೆಗಳಿವೆ. ಅವರ ಬಳಿ ಮಾತನಾಡಲು ನಮಗೆ ಇಚ್ಛೆ ಇಲ್ಲ, ಹಾಗಾಗಿ ನಮಗೆ ರಕ್ಷಣೆ ಒದಗಿಸಬೇಕು ಎಂದು ಅವರು ಪೊಲೀಸರಲ್ಲಿ ಕೋರಿದ್ದಾರೆ. ಈ ಬಾರಿ ಪತ್ರದಲ್ಲಿ ಎಂಟಿಬಿ ನಾಗರಾಜ್, ಮುನಿರತ್ನ ಅವರು ಸಹಿ ಮಾಡಿದ್ದಾರೆ. ಸಿಎಂ HDK ರಾಜೀನಾಮೆಗೆ ಉಭಯ ಸದನದಲ್ಲೂ ಒತ್ತಾಯಿಸಲಾಗುವುದು ಎಂದು ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಸಿಎಂ HD ಕುಮಾರಸ್ವಾಮಿ ರಾಜೀನಾಮೆಗೆ ಉಭಯ ಸದನದಲ್ಲಿಯೂ ಒತ್ತಾಯ ಮಾಡುತ್ತೇವೆ ಎಂದು ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ, ವಿಧಾನಸಭೆಯಲ್ಲಿ ಬಿಜೆಪಿ ನಿರ್ಧಾರ ಏನಾಗುತ್ತದೆಯೋ ಅದೇ ನಿಲುವು ಪರಿಷತ್ನಲ್ಲೂ ಇರುತ್ತದೆ. ಸಿಎಂ ರಾಜೀನಾಮೆಗೆ ಉಭಯ ಸದನದಲ್ಲಿಯೂ ಒತ್ತಾಯ ಮಾಡುತ್ತೇವೆ. ಸರ್ಕಾರಕ್ಕೆ ಒತ್ತಡ ಹಾಕುವುದು ನಮ್ಮ ಜವಾಬ್ದಾರಿ ಎಂದರು. ಹಾಗಾಗಿಯೇ ಸಮ್ಮಿಶ್ರ ಸರ್ಕಾರಕ್ಕೆ ಘನತೆ ಇಲ್ಲದಿದ್ದರೂ, ವಿಶ್ವಾಸ ಮತವಿಲ್ಲದಿದ್ದರೂ ಸರ್ಕಾರ ಮಾಡುವ ಭ್ರಮೆಯಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ಇದನ್ನ ಬಿಜೆಪಿ ವಿರೋಧಿಸುತ್ತದೆ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ. ಭಾರತ ಪಾಕಿಸ್ತಾನ್ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ಕುರಿತು ಮಾತುಕತೆ ಪುನರಾರಂಭ. ಭಾರತ ಹಾಗೂ ಪಾಕಿಸ್ತಾನ ಇಂದು ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಕುರಿತು ಮಾತುಕತೆಯನ್ನ ಪುನರಾರಂಭಿಸಿವೆ. ಉಭಯ ದೇಶಗಳ ನಡುವಿನ ಮಾತುಕತೆ ಹಿನ್ನೆಲೆಯಲ್ಲಿ ಭಾರತೀಯ ನಿಯೋಗವು ವಾಗ ತಲುಪಿದೆ. ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ಅನ್ನು ತ್ವರಿತವಾಗಿ ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಗಡಿಯ ಎರಡು ಬದಿಗಳಲ್ಲಿ ಒಳಗೊಂಡಿರುವ ಮತ್ತು ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಿಷಯಗಳ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ. ಭಾರತೀಯ ಯಾತ್ರಾರ್ಥಿಗಳ ಸಾಮಾನ್ಯ ಭದ್ರತೆ ಮತ್ತು ಸುರಕ್ಷತೆ ಕಾರಿಡಾರ್ ಕುರಿತು ಪಾಕಿಸ್ತಾನದ ಅಧಿಕೃತ ಸಮಿತಿಯಲ್ಲಿ ಖಲಿಸ್ತಾನಿ ಪರ ಅಂಶಗಳ ಸೇರ್ಪಡೆ, ಮೂಲ ಸೌಕರ್ಯ ಮತ್ತು ಲಾಜಿಸ್ಟಿಕ್ ವಿಷಯ ಸೇರಿದಂತೆ ಹಲವಾರು ವಿಷಯಗಳನ್ನು ಭಾರತೀಯ ಅಧಿಕಾರಿಗಳು ಪ್ರಸ್ತಾಪಿಸುವ ನಿರೀಕ್ಷೆ ಇದೆ. ಬಹುತ್ ಸೇ ಜರ್ದ್ ಚೆಹರೋ ಪರ್ ಗುಬಾರೇ ಗುಬಾರೇ ಗಮ್ ಹೈ ಕಮ್ ಬೇಶಕ್ ಪರ್ ಉನ್ಕೋ ಮುಸ್ಕುರಾನೆ ಮೇ ಅಭಿ ಕುಚ್ ದಿನ ಲಗೇಂಗೆ ತೋ ಕೋಶಿಶ್ ಜಾರಿ ಹೈ ಜಿ ಕಾಫಿ ಪಾಸಿಟಿವ್ ಡಿವೆಲಪ್ಮೆಂಟ್ಸ್ ಹುಯಿ ಹೈ ಮೇರೆ ಹಿಸಾಬ್ ಸೇ 80% ಕೆ ಕರೀಬ್ ಅಗ್ರೀಮೆಂಟ್ ಹೋ ಗ್ಯಾ ಹೈ 80% ಅಂಡ್ ಬಿಯಾಂಡ್ ಹೋ ಗ್ಯಾ ಹೈ ತೋ ಏಕ್ ಆಧಿ ಮೀಟಿಂಗ್ ಶಾಯದ್ ಔರ್ ಕರ್ನಿ ಪಡೇಗಿ ನಂಬರ್ಸ್ ಕಿ ಬಾತ್ ಪೇ ಸಿರ್ಫ್ ಆಪ್ಕಿ ಅಂಡರ್ಸ್ಟ್ಯಾಂಡಿಂಗ್ ಕೆ ಲಿಯೇ ಜಿತನಿ ಕೆಪಾಸಿಟಿ ಹೋಗಿ ಜಿತನಿ ವಹಾಂ ಜಗಾ ಹೋಗಿ ಜೋ ಮುಮ್ಕಿನ್ ಹೋಗಾ ಉಸ್ ಹದ್ ತಕ್ ಹಮ್ ಚಲೇ ಜಾಯೆಂಗೆ ಜೋ ಫಿಸಿಕಲಿ ಮುಮ್ಕಿನ್ ಹೋಗಾ ಕೆ ಕಿತನೆ 5,000 ಹೈ 2,000 ಹೈ 8,000 ಹೈ ನಂಬರ್ ಮೇ ಮೈ ನಹೀ ಜಾ ಸಕೂಂಗಾ ಮಗರ್ ಇಂಟೆನ್ಷನ್ ಹಮಾರಿ ಕ್ಲಿಯರ್ ಹೈ ಆಪ್ಕೆ ಸಾಮ್ನೆ ಹೈ ಸ್ಪೀಕರ್ ರಮೇಶ್ ಕುಮಾರ್ ಕೂಡಲೇ ಕ್ಷಮೆ ಯಾಚಿಸಲಿ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ 2 ಬಾರಿ ಅಸಂವಿಧಾನಿಕವಾಗಿ ಮಾತನಾಡಿದ್ದಾರೆ, ಹೀಗಾಗಿ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಸಂಸದೆ ಶೋಭಾ ಕರಂದ್ಲಾಜೆ ಈ ಹಿಂದೆ ಸ್ಪೀಕರ್ ವೇಷ ಬಗ್ಗೆ ಮಾತನಾಡಿದರು, ಗೌರವಯುತ ಪೀಠದಲ್ಲಿ ಕುಳಿತು ಅವರು ಆ ರೀತಿ ಮಾತನಾಡಬಾರದು, ಅವರು ಕೆಲವು ಕಾಂಗ್ರೆಸ್ನ ಏಜೆಂಟ್ರಂತೆ ಮಾತನಾಡುತ್ತಿದ್ದಾರೆ, ಕೂಡಲೇ ಅವರು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಸಿಎಂ HD ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಸಂಸದೆ ಶೋಭಾ ಕರಂದ್ಲಾಜೆ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾಗ ಶಾಸಕರನ್ನ ಭೇಟಿಗೆ ಅವಕಾಶ ನೀಡದೆ ದರ್ಪ ತೋರಿದ್ದರು, ಈಗ ಮುಂಬೈನಲ್ಲಿರುವ ಶಾಸಕರ ಭೇಟಿಗೂ ಗೋಗರಿಯುತ್ತಿದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಬಹುಮತ ಇಲ್ಲ, ಹೀಗಾಗಿ ಅವರು ರಾಜೀನಾಮೆ ಕೊಟ್ಟು ಹೋದರೆ ಗೌರವ ಇರುತ್ತದೆ ಎಂದು ಹರಿಹಾಯ್ದರು. ಬಾವಿಯೊಳಗೆ ಬಿದ್ದರೂ ನಿಲ್ಲಿಸಲಿಲ್ಲ ಆರ್ಭಟ.
ಅರಣ್ಯಾಧಿಕಾರಿಗಳಿಂದ ಚಿರತೆ ರಕ್ಷಣೆ. ಭಾವಿವೊಂದರಲ್ಲಿ ಆಕಸ್ಮಿಕವಾಗಿ ಬಿದ್ದಿದ್ದ ಚಿರತೆಯನ್ನ ಅರಣ್ಯ ಅಧಿಕಾರಿಗಳು ರಕ್ಷಿಸಿದ ಘಟನೆ ಪುಣೆ ಜಿಲ್ಲೆಯ ಶಿರೋರ್ ತಾಲೂಕಿನ ಫಕ್ತೆ ಗ್ರಾಮದಲ್ಲಿ ನಡೆದಿದೆ. ಚಿರತೆ ಬಾವಿಯಲ್ಲಿ ಬಿದ್ದಿರುವುದನ್ನ ಕಂಡ ವ್ಯಕ್ತಿಯೊಬ್ಬರು ಶಿರೋರ್ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಸಿಬ್ಬಂದಿ ಬಾವಿಗೆ ಬೋನ್ ಇಳಿಸಿ ಚಿರತೆಯನ್ನ ರಕ್ಷಣೆ ಮಾಡಿದ್ದಾರೆ. ಬಿಹಾರದಲ್ಲಿ ಮುಂದುವರೆದ ಪ್ರವಾಹ, ಭರದಿಂದ ಸಾಗಿದ ರಕ್ಷಣಾ ಕಾರ್ಯ. ಉತ್ತರ ಬಿಹಾರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ನೂರಾರು ಗ್ರಾಮಗಳು ಜಲಾವೃತವಾಗಿವೆ. ಅತ್ತ ಎನ್ಡಿಆರ್ಎಫ್ ಯೋಧರ ಜತೆಗೆ ರಾಜ್ಯದ ವಿಪತ್ತು ನಿರ್ವಹಣಾ ಪಡೆಯನ್ನ ರಕ್ಷಣಾ ಕಾರ್ಯಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉತ್ತಮ ಮಟ್ಟದ ಸಭೆ ನಡೆಸಿದ್ದು ಪರಿಹಾರ ಕಾರ್ಯಾಚರಣೆಗಳ ಬಗ್ಗೆ ಸೂಚನೆ ನೀಡಿದ್ದಾರೆ. ಸೀತಾರಾಮನ್ ರಾಹೆ, ಜಿಲ್ಲಾ ಮ್ಯಾಜಿಸ್ಟರ್ ರಂಜಿತ್ ಸಿಂಗ್ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ್ದು ದೃಶ್ಯದಲ್ಲಿ ನೋಡಬಹುದು. ಪ್ರವಾಹದಿಂದ ಸಂಭವಿಸಿದ ವಿವಿಧ ಪ್ರಕರಣಗಳಲ್ಲಿ ಇದುವರೆಗೂ 10 ಮಂದಿ ಸಾವಿಗೀಡಾಗಿದ್ದಾರೆ, ಹಲವರು ನಾಪತ್ತೆಯಾಗಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಿಎಸ್ಎನ್ಎಲ್ ನೌಕರರಿಂದ ಮಂಗಳವಾರ ಪ್ರತಿಭಟನೆಗೆ ಕರೆ. ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬಿಎಸ್ಎನ್ಎಲ್ ನೌಕರರು ನಾಳೆ ಬಿಎಸ್ಎನ್ಎಲ್ ರಾಯಚೂರು ಜಿಲ್ಲಾ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಾರ್ಮಿಕ ಮುಖಂಡ ಶೇಷಾದ್ರಿ ತಿಳಿಸಿದರು. ರಾಜ್ಯದಲ್ಲಿ 70,000 ಟವರ್ಗಳನ್ನು ಹಾಕಿದ್ದು ಇವುಗಳಿಂದ ವರ್ಷಕ್ಕೆ 3,000 ಕೋಟಿ ಬಾಡಿಗೆ ಹಣ ಕೇಂದ್ರ ಸರ್ಕಾರಕ್ಕೆ ಬರುತ್ತದೆ. 2004 ಮತ್ತು 2005 ಸಂಸ್ಥೆ 30,000 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದರು. ಪ್ರಪಂಚದಲ್ಲಿ ಚೀನಾ ಬಿಟ್ಟರೆ ಭಾರತದಲ್ಲಿ ಬಿಎಸ್ಎನ್ಎಲ್ ಎರಡನೇ ಸ್ಥಾನದಲ್ಲಿದ್ದರೂ ಸಹ ನೌಕರರಿಗೆ ಸಂಬಳ ಕೊಡದೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದ್ದು ನಾಳೆ ಜಿಲ್ಲಾ ಕೇಂದ್ರದಲ್ಲಿ ಪರ್ಮನೆಂಟ್ ನೌಕರರ ಜೊತೆಗೆ 160 ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ 2019 ರಲ್ಲಿ ಪ್ರಥಮ ಬಾರಿಗೆ ಬಿಎಸ್ಎನ್ಎಲ್ ಎಂಪ್ಲಾಯರ್ಗೆ ಸ್ಯಾಲ್ರಿ ಇಲ್ಲ ಅಂತೇಳಿ ಒಂದು ಸಂಸ್ಥೆ ಘೋಷಣೆ ಮಾಡಿತ್ತು. ಅಂದರೆ ನಮಗೆ ಸದ್ಯ ಎಂಪ್ಲಾಯರ್ಸ್ಗೆ ಸ್ಯಾಲ್ರಿ ಕೊಡಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆನ ಕೊಟ್ಟಾಗ ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದ್ದೆ ಅಂದರೆ ಬಿ ಎಸ್ ಎನ್ ಎಲ್ ಸಂಸ್ಥೆಯಲ್ಲಿ ದುಡ್ಡಿಲ್ಲ ಅಂತ. ಆದರೆ ಇದನ್ನು ಒಂದು ಸ್ವಲ್ಪ ಹಿಸ್ಟ್ರಿನ ನೋಡಿಕೊಂಡ್ರೆ ಇದಕ್ಕೆ ಮೂಲ ಕಾರಣ ಅಂತೇಳಿ ಗೊತ್ತಾಗ್ತದ. ಒಂದು ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ನೆಟ್ವರ್ಕನ್ನು ಹೊಂದಿರುವಂಥ, ಕಸ್ಟಮರ್ಗಳನ್ನು ಹೊಂದಿರುವಂಥ, ಸಿಬ್ಬಂದಿಯನ್ನು ಹೊಂದಿರುವಂಥ ಒಂದು ದೂರ ಸಂಪರ್ಕ ಇಲಾಖೆ ಅಂತೇಳಿದ್ರೆ ಚೀನಾ ಬಿಟ್ಟರೆ ಭಾರತ ದೇಶದ ಬಿ ಎಸ್ ಎನ್ ಎಲ್. ಇದರ ಸುಮಾರು ನಮ್ಮ ದೇಶದಲ್ಲಿ 70,000 ಟವರ್ಗಳೇನಪ್ಪ ಅಂದರೆ ಬಿ ಎಸ್ ಎನ್ ಎಲ್ ಓನ್ ಬಿ ಎಸ್ ಎನ್ ಎಲ್ನ ಪ್ರಾಪರ್ಟಿಯಾಗಿ 70,000 ಟವರ್ಗಳಿದ್ದಾವೆ. ಬರೀ ಆ ಟವರ್ ಬಾಡಿಗೆಯಿಂದ 3,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ 3,000 ಕೋಟಿ ರೂಪಾಯಿ ಬಿ ಎಸ್ ಎನ್ ಎಲ್ ಏನಪ್ಪ ಅಂದರೆ ಇನ್ಕಮ್ ಬರ್ತದೆ. 70,000 ಟವರ್ಗಳನ್ನು ಮೇಂಟೈನ್ ಮಾಡೋದ್ರಿಂದ 3,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ಬರ್ತದೆ. ಇದು 2005 ರಿಂದ 2010 ಮಧ್ಯದಲ್ಲಿ ಬಿ ಎಸ್ ಎನ್ ಎಲ್ 30,000 ಕೋಟಿ ರೂಪಾಯಿ ಏನಪ್ಪ ಅಂದರೆ ಆದಾಯನ ಲಾಭನ ತೋರಿಸ್ತು ಎಲ್ಲ ಖರ್ಚನ್ನ ತಂದು. ಮಂಡ್ಯದಲ್ಲಿ ರಾಕ್ಷಸಿ ಕೃತ್ಯ, ಶಾಲೆಯ ನೀರಿನ ಟ್ಯಾಂಕ್ಗೆ ಪಾಪಿಗಳಿಂದ ವಿಷ, ವಿದ್ಯಾರ್ಥಿಗಳು ಅಸ್ವಸ್ಥ.
ಸುಳವಾಡಿ ಮಾರಮ್ಮ ದೇವಾಲಯದಲ್ಲಿ ಪ್ರಸಾದದಲ್ಲಿ ವಿಷ ಬೆರೆಸಿದ ಘಟನೆ ನೆನಪಿಸುವಂತಹದ್ದೇ ಮತ್ತೊಂದು ಘಟನೆ ಮಂಡ್ಯದಲ್ಲಿ ನಡೆದಿದೆ. ಜಿಲ್ಲೆಯ ಎ ಹುಳಿಕೇರಿ ಗ್ರಾಮದ ಪ್ರೌಢಶಾಲೆಯಲ್ಲಿ ನೀರಿನ ಟ್ಯಾಂಕರ್ಗೆ ಪಾಪಿಗಳು ವಿಷ ಬೆರೆಸಿದ್ದಾರೆ. ವಿಷ ಮಿಶ್ರಿತ ನೀರು ಕುಡಿದು 11 ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರನ್ನ ಕೊತ್ತೋತಿ ಪ್ರಾಥಮಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. ವಿಷ ಬೆರೆಸಲು ಕಾರಣವೇನೆಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೀದರ್ನಲ್ಲಿ ಭಾರಿ ಅಗ್ನಿ ಅವಘಡ, ಕೆಮಿಕಲ್ ಕಾರ್ಖಾನೆ ಧಗಧಗ. ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿನ ಓಂ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಅಕಸ್ಮಾತ್ ಆಗಿ ಅಗ್ನಿ ಕಾಣಿಸಿಕೊಂಡ ಪರಿಣಾಮ ಕ್ಷಣಾರ್ಥದಲ್ಲೇ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕೆಮಿಕಲ್ ಕಾರ್ಖಾನೆ ಹೊತ್ತು ಉರಿದಿದೆ. ಅದೃಷ್ಟವಶಾತ್ ಬೆಳಗ್ಗೆ ಕಾರ್ಖಾನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಅನಾಹುತ ತಪ್ಪಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಈ ಸಂಬಂಧ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಶವಪುರಂ ಏರಿಯಾದಲ್ಲಿ ಇಂತಹದೇ ಪ್ರಕರಣ ನಡೆದಿದ್ದು ರಬ್ಬರ್ ಕಾರ್ಖಾನೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ವಾಹನ ಸವಾರರ ಮೇಲೆ ಹೇರುವ ದಂಡದ ನಿಯಮಗಳನ್ನು ಕಡಿತಗೊಳಿಸಬೇಕು ಎಂದು ಅಹಿಂದ ಚಿಂತಕರ ವೇದಿಕೆಯಿಂದ ಆಗ್ರಹ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ದಂಡ ವಿಧಿಸುವುದು ಸ್ವಾಗತಾರ್ಹ. ಆದರೆ ಹೈದರಾಬಾದ್ ಭಾಗವು ಅತಿ ಹಿಂದುಳಿದ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕಾರ್ಮಿಕರ, ಶ್ರಮಿಕರ, ಕೃಷಿಕರ ಪ್ರದೇಶವಾಗಿದೆ. ಹೀಗಾಗಿ ದಂಡದ ಮೊತ್ತವನ್ನು ಕಡಿಮೆ ಮಾಡಬೇಕು ಎಂದು ಅಹಿಂದ ಚಿಂತಕ ವೇದಿಕೆಯ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆಗ್ರಹಿಸಿದರು. ಏನು ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ ಒಂದು ತಿಂಗಳಿಂದ ಏನು ಸಂಚಾರಿ ಪೊಲೀಸರಾಗಿರ್ಬೋದು ಮತ್ತು ಸಿವಿಲ್ ಪೊಲೀಸರಾಗಿರ್ಬೋದು ಈ ವಿವಿಧ ವಾಹನ ಸವಾರರ ಏನು ದಾಖಲಾತಿಗಳ ಪರಿಶೀಲನೆ ಮತ್ತು ಅವರ ಏನು ನೋ ಪಾರ್ಕಿಂಗ್ ಮತ್ತು ಹಲವು ದಾಖಲಾತಿಗಳನ್ನು ಇದು ಹಲವು ದಾಖಲಾತಿಗಳನ್ನು ಪರಿಶೀಲಿಸುವ ಮೂಲಕ ಏನು ದಂಡ ವಿಧಿಸುತ್ತಾ ಇದ್ದಾರೆ, ಅದಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಏಕೆಂದರೆ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರಬೇಕು, ಅರಿವು ಇರಬೇಕು ಅಂಥೇಳಿ ಏನು ಪೊಲೀಸರು ಏನದ ಈ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ, ಅದಕ್ಕೆ ನಾನು ಸ್ವಾಗತ ಕೋರ್ತೇನೆ. ಅದರ ಜೊತೆಗೆ ಆದರೆ ಇವರೇನು ಪೊಲೀಸರು ಏನು ಪೊಲೀಸ್ ಇಲಾಖೆಯಿಂದ ಏನು ದಂಡ ವಸೂಲಿ ಮಾಡ್ತಾ ಇದ್ದಾರೆ, ಸಾವಿರಾರು ರೂಪಾಯಿ ಗಂಟಲೆ ಏನು ದಂಡ ವಸೂಲಿ ಮಾಡ್ತಾರೆ, ಅದು ಖಂಡನೀಯವಾಗಿದೆ. ಏಕೆಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಜನರು ಬಡವರು, ಶ್ರಮಿಕರು, ರೈತಾಪಿ ಜನರು ಇರೋದರಿಂದ ಇಲ್ಲಿ ಬರಗಾಲದಿಂದ ತತ್ತರಿಸಿ ಹೋಗಿರುವ ಜನರಿದ್ದಾರೆ. ಆದರೆ ಪೊಲೀಸರು ಏನು ಇವು ವಿಪರೀತವಾದ ಸಾವಿರಾರು ರೂಪಾಯಿ ದಂಡಗಳನ್ನು ವಿಧಿಸ್ತಾ ಇದ್ದಾರೆ, ಇದು ಖಂಡನೀಯವಾಗಿದೆ. ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದಲ್ಲಿ ನಾವು ನೋಡ್ಬೋದು ಹಲವಾರು ಏರಿಯಾಗಳಲ್ಲಿ CCTV ಕ್ಯಾಮ್ರಾಗಳಿಲ್ಲ, ಸಿಗ್ನಲ್ಗಳಿಲ್ಲ, ಫುಟ್ಪಾತ್ಗಳಿಲ್ಲ. ಇವು ಕಾನೂನಿನ ಚೌಕಟ್ಟಿನಲ್ಲೇ ಬರುತ್ತವೆ. ಆದರೂ ಕೂಡ ಇವು ಯಾವುದೇ ಪರಿಪಾಲನೆ ಮಾಡದೆ ಈ ಬಡ ಜನರ ಮೇಲೆ ಸಾವಿರಾರು ರೂಪಾಯಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಕೇಂದ್ರ SSLC PUC ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸೇವಾ ವಯೋನಿವೃತ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಕಲಬುರಗಿಯ ಜಿಲ್ಲಾ ಕುರುಬ ಮತ್ತು ಗೋಂಡ ನೌಕರರ ಸಂಘದ ವತಿಯಿಂದ August 4 ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. 2018 ಮತ್ತು 19 ಸಾಲಿನ SSLC ಹಾಗೂ PUCಯಲ್ಲಿ ಶೇಕಡ 85% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು.
ನಮ್ಮ ಸಮಾಜದ ಬಡ ಮಕ್ಕಳಿಗಾಗಿ, ಅದರಲ್ಲಿ ವಿಶೇಷವಾಗಿ 85% ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಇಡೀ ಗುಲ್ಬರ್ಗಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ತಾಲೂಕುಗಳ ಹಾಗೂ ಈ ನಗರ ಪ್ರದೇಶವನ್ನು ಒಳಗೊಂಡು 85% ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ 4/8/2019 ರವಿವಾರ 1 ಗಂಟೆಗೆ SM ಪಂಡಿತ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಕರ್ನಾಟಕ ಪ್ರದೇಶ ಕುರುಬಗುಂಡ ಸಂಘ ಹಾಗೂ ಗುಲ್ಬರ್ಗಾ ಜಿಲ್ಲಾ ಕುರುಬಗುಂಡ ನೌಕರರ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಜೊತೆಗೆ ನಮ್ಮ ಸಮಾಜದ ವಿವಿಧ ಇಲಾಖೆಗಳಲ್ಲಿ ಇವತ್ತು ಸಮಾಜ ಬಾಂಧವರು ಅನೇಕ ಇಲಾಖೆಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಸೇವಾನಿವೃತ್ತಿ ಹೊಂದಿರುವುದರಿಂದ ಅವರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಜೊತೆಗಿಟ್ಟುಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ IAS ಮತ್ತು IPS KS ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಇಡೀ ಗುಲ್ಬರ್ಗಾ ಜಿಲ್ಲೆಯಿಂದ, ಗುಲ್ಬರ್ಗಾ, ಬೀದರ್, ಬಳ್ಳಾರಿ, ರಾಯಚೂರು, ಕೊಪ್ಪಳ ಸುಮಾರು 6 ಜಿಲ್ಲೆಗಳಿಂದ ಅವರನ್ನು ಗುರುತಿಸಿ SC ST ಗುತ್ತಿಗೆದಾರರಿಗೆ ಟೆಂಡರ್ ಕಾಮಗಾರಿ ಕೈತಪ್ಪುವಂತೆ ಮಾಡಲಾಗುತ್ತಿದೆ ಎಂದು ಆರೋಪಗಳು ಕೇಳಿಬಂದಿವೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲ ಮನುವಾದಿಗಳು ಹಾಗೂ ಶಾಸಕರು ಟೆಂಡರ್ ಕಾಮಗಾರಿ ಗುತ್ತಿಗೆಗೆ ಕೈ ತಪ್ಪುವಂತೆ ಮಾಡುತ್ತಿದ್ದಾರೆ ಎಂದು ಆಪಾದಿಸಿದ್ದಾರೆ. ಸುಮಾರು ದಿನಗಳ ಹೋರಾಟದ ನಂತರ ಅಷ್ಟು ಇಷ್ಟು ರಿಲೀಫ್ ಆಗಿ ನಮಗೆ ಸಿದ್ದರಾಮಯ್ಯ ಸರ್ಕಾರ 50 ಲಕ್ಷ ವರೆಗಿನ ಕಾಮಗಾರಿಗಳನ್ನು SC ST ಗುತ್ತಿಗೆದಾರರಿಗೆ ಮೀಸಲಿರಬೇಕು ಅಂತಕ್ಕಂಥದ್ದು ಒಂದು ಕಾನೂನು ಮಾಡಿತು. ಈ ಕಾನೂನು ಅಡಿಯಲ್ಲಿ ಎಲ್ಲ ಇಲಾಖೆಗಳು SC ST ಗುತ್ತಿಗೆದಾರರಿಗೆ 50 ಲಕ್ಷ ವರೆಗಿನ ಕಾಮಗಾರಿಗಳು ಮೀಸಲಾಗಿಟ್ಟು ಕೆಲಸ ಕರೀತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಕೆಲವರು ಹುನ್ನಾರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ, ಎಸ್ಟಿಮೇಟ್ ಮಾಡೋವರೆಗೆ 50 ಲಕ್ಷಕ್ಕಿಂತಲೂ ಜಾಸ್ತಿ ಎಸ್ಟಿಮೇಟ್ ಮಾಡಿಕೊಳ್ಳೋದು. ಹೇಗಾದರೂ ಮಾಡಿ ಕಾಮಗಾರಿಗಳು SC ST ಗುತ್ತಿಗೆದಾರರಿಗೆ ಕೈ ಸೇರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕೆಲ ಶಾಸಕರು ಕೂಡ ಸಹಮತಿ ಸೂಚಿಸಿ ಸಮ್ಮತಿ ಕೊಡ್ತಾ ಇದ್ದಾರೆ. ಹಾಗೆ ಅಧಿಕಾರಿಗಳು ಕೂಡ ಇದು ಹೇಗಾದರೂ ಮಾಡಿ ಇವರಿಗೆ ಕೈ ತಪ್ಪಿಸ್ಬೇಕನ್ನೋ ಕಾರಣಕ್ಕೆ ಎಸ್ಟಿಮೇಟ್ ಮಾಡೋ ಟೈಮ್ನಲ್ಲಿ 50 ಲಕ್ಷಕ್ಕಿನ ಮೀರಿ ಒಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ PWD ತೋಟದ ಬೇರೆ ಬೇರೆ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ಕಿಲ್ ಅಂಡ್ ಎಥಿಕ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು. ದೇಶದಲ್ಲಿ ವಿವಿಧ ಮೆಡಿಕಲ್ ಕಾಲೇಜುಗಳಲ್ಲಿ ಸ್ಕಿಲ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರಬೇಕಾದ ನೈತಿಕತೆ ತಿಳಿಸುವ ಮತ್ತು ಸಾಮಾಜಿಕ ಜೀವನದಲ್ಲಿ ರೋಗಿಗಳೊಂದಿಗೆ ಇರಬೇಕಾದ ವರ್ತನೆ ಬಗ್ಗೆ ತಿಳಿಸುವಂತಹ ಪಠ್ಯಕ್ರಮ ಅಗತ್ಯವಾಗಿದೆ ಎಂದು ಡಾಕ್ಟರ್ FU ಅಹಮದ್ ತಿಳಿಸಿದ್ದಾರೆ. ಪಾರ್ಟ್ ಇನ್ ಅವರ್ ಹೆಲ್ತ್ ಸರ್ವಿಸ್ ಸಿಸ್ಟಮ್ ಉಸ್ಕಾ ಲಿಯೇ ಏಕ್ ಡಾಕ್ಟರ್ ಚಾಹಿಯೇ. ಉಸ್ಕಾ ದೋ ಹಿಸ್ಸಾ ಹೈ, ಏಕ್ ತೋ ಹೈ ಬಡಾ ಅಚ್ಚಾ ಡಾಕ್ಟರ್ ಹೋನಾ ಚಾಹಿಯೇ ಔರ್ ದೂಸರಾ ಹೈ ರಿಫಾರ್ಮರ್ ಹೋನಾ ಚಾಹಿಯೇ, ಬಿಕಾಸ್ ದೇ ವಿಲ್ ಹ್ಯಾವ್ ಟು ವರ್ಕ್. ಪಾನಿ ಕಹಾ ಸೇ ಆಯೇಗಾ ತೋ ಇಂಜಿನಿಯರಿಂಗ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಮೇ ಕರೆಗಾ, ಕಹಾ ಸೇ ಖಾನಾ ಆಯೇಗಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕ್ಯಾಸಾ ಹೋಗಾ. ಸೋ ಇಟ್ಸ್ ಎ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಆ್ಯಂಡ್ ಹೀ ಇಸ್ ಅ ಪಾರ್ಟ್ ಆಫ್ ಇಟ್. ತೋ ಉಸ್ಕಾ ಟ್ರೇನಿಂಗ್ ದೋ ಕಿಸ್ಮ್ ಸಾ ಹೋತಾ ಹೈ, ಏಕ್ ತೋ ಹೈ ಕ್ಲಿನಿಕಲ್ ಜೋ ಡಾಕ್ಟರ್ ಲೋಗ್ ಕರ್ ರಹೇ ಹೈ, ದೂಸರಾ ಹೈ ಸಮಾಜ ಸುಧಾರಣಾ ವಾಲಾ ವೋ ಹೈ ಕಮ್ಯುನಿಟಿ ಸ್ಕಿಲ್ ಔರ್ ಪಬ್ಲಿಕ್ ಹೆಲ್ತ್ ಸ್ಕಿಲ್. ಅನ್ಫಾರ್ಚುನೇಟ್ಲಿ ಬೇಕಿದ್ದ ಹಂಗೆ ಬದಲಾವಣೆ ಮಾಡ್ಬೋದು. ಇದು ರಿಜಿಡ್ ಕಂಪಾರ್ಟ್ಮೆಂಟ್ ಅಲ್ಲ, ಈಚ್ ಯೂನಿವರ್ಸಿಟಿ ಈಸ್ ಇಂಡಿಪೆಂಡೆಂಟ್, ಅವ್ರು ಮಾಡಿಕೊಳ್ಬೋದು. ಈಗ ನೈತಿಕತೆ ಮತ್ತು ನಡವಳಿಕೆ ವಿದ್ಯಾರ್ಥಿ ಇದಕ್ಕೆ ಮುಖ್ಯ ಒತ್ತು ಕೊಡ್ತಾ ಇದ್ದಾರೆ ಈ ಕರಿಕ್ಯುಲಮ್ನಲ್ಲಿ. ಆಗಲೇ ಹೇಳಿದ್ರು, ಈಗ ನಾವು ಇಂಟರ್ ಪರ್ಸನಲ್ ರಿಲೇಷನ್ನು, ಡಾಕ್ಟರ್ ಪೇಷಂಟ್ ರಿಲೇಷನ್ಸು ಇವೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಇದರಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಅವರ ಮನೋಭಾವ ಇದು ನೋಡ್ತಕ್ಕಂಥ ದೃಷ್ಟಿ ಮತ್ತು ವ್ಯಕ್ತಿಗಳಿಂದ ವ್ಯಕ್ತಿಗೆ ಅವರು ಹೇಳ್ತಕ್ಕಂಥ ವಿಧಾನ, ಈಗ ರೋಗಿಗಳ ಬಗ್ಗೆ ಅಥವಾ ರೋಗಿಗಳ ಅಟೆಂಡರ್ ಬಗ್ಗೆ ಮಾತನಾಡಬೇಕಾದ್ರೆ ಯಾವ ರೀತಿ ಅವ್ರ ಜೊತೆಯಲ್ಲಿ ಮಾತನಾಡಬೇಕು, ವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸ್ಕಿಲ್ ಅನ್ನೋದು ಬೆಳೆಸ್ಬೇಕು. ಮತ್ತು ಎಥಿಕ್ಸ್, ಈ ನಾವು ಏನು ದೈನಂದಿನ ಜೀವನದಲ್ಲಿ ವ್ಯವಹಾರ ಮಾಡ್ತೀವಿ, ಒಂದು ಏನೋ ಒಂದು ನೀತಿಮತ್ತೆ ಅನುಸರಿಸಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಇದನ್ನು ಟ್ರೈನಿಂಗ್ ಕೊಡಬೇಕು. ಬರೀ ಕೇವಲ ಅವನ ಪುಸ್ತಕದಲ್ಲಿರ್ತಕ್ಕಂಥ ವಿಮಾನ ದುರಂತದಲ್ಲಿ 9 ಜನ ಸ್ಕೈ ಡ್ರೈವರ್ಗಳು ಸಾವು, ಸ್ವೀಡನ್ನಲ್ಲಿ ನಡೆಯಿತು ಭಾರೀ ಅವಘಡ.
ವಿಮಾನ ದುರಂತವೊಂದರಲ್ಲಿ 9 ಜನ ಸ್ಕೈ ಡ್ರೈವರ್ಗಳು ಸಾವಿಗೀಡಾಗಿದ್ದಾರೆ. ಮೃತರೆಲ್ಲರೂ ಸ್ವೀಡನ್ ಪ್ರಜೆಗಳಾಗಿದ್ದಾರೆ. ಉತ್ತರ ಸ್ವೀಡನ್ನಿನ ಉಮಿಯಾ ನಗರದ ಬಳಿ ಈ ಘಟನೆ ನಡೆದಿದೆ. ಸ್ಕೈ ಡ್ರೈವರ್ಗಳನ್ನ ಹೊತ್ತೊಯ್ಯುತ್ತಿದ್ದ ವಿಮಾನವು ಉಮಿಯಾ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲಿಯೇ ಸಮೀಪದ ಐಲ್ಯಾಂಡ್ ಒಂದರಲ್ಲಿ ಅಪಘಾತಕ್ಕೀಡಾಗಿದೆ. ವಿಮಾನದಲ್ಲಿದ್ದವರೆಲ್ಲರೂ ಸ್ವೀಡನ್ ಪ್ರಜೆಗಳಾಗಿದ್ದು ಅವರಲ್ಲಿ ಓರ್ವ ದ್ವೀಪೌರತ್ವ ಹೊಂದಿದ್ದ. ದುರಂತದಲ್ಲಿ ಸಾವಿಗೀಡಾದವರ ಹೆಸರುಗಳನ್ನ ಇನ್ನೂ ತಿಳಿದು ಬಂದಿಲ್ಲ ಎಂದು ಪೊಲೀಸ್ ವಕ್ತಾರ ಫೆಡರ್ ಜಾನ್ಸನ್ ಹೇಳಿದ್ದಾರೆ. ದುರಂತದ ಬಗ್ಗೆ ಸ್ವೀಡನ್ ರಾಜ ಕಾರ್ಲ್ ಗುಸ್ತಾಫ ಅವರು ಸಂತಾಪ ಸೂಚಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ಪ್ರಬಲ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.3 ತೀವ್ರತೆ ದಾಖಲು. ಭೂಮಿ ಕಂಪನಕ್ಕೆ ಹೆದರಿ ಮನೆ ಹೋಟೆಲ್ ಕಟ್ಟಡದಿಂದ ಹೊರ ಓಡಿ ಬಂದ ಜನರು. Warga masyarakat Kota Ternate yang berada di dataran rendah ini sudah mulai bergerak melakukan. Guys, ini akibat gempa barusan. Warga masyarakat Kota Ternate yang berada di dataran rendah. Idishtu iwaregina suddi, dhanyavadagalu.